ಇವತ್ತಿನ ಈ ವಿಡಿಯೋದಲ್ಲಿ ಮೋಹಕ ತಾರೆ ರಮ್ಯಾ ಅವರಿಗೆ ತಮ್ಮ ಮದುವೆ ಬಗ್ಗೆ ಕೇಳಿದಾಗ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಫ್ರೆಂಡ್ಸ್. ಅದರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಇದೇ ರೀತಿ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶ್ನಲ್ ಸಿಗುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡೇನೂ ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅನ್ಕೊತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೋಹಕ ತಾರೆ ರಮ್ಯಾ ಅವರು ತಮ್ಮ ಮದುವೆಯ ಬಗ್ಗೆ ಹೇಳಿರೋ ಪ್ರಕಾರ ಅವರಿಗೆ ಮದುವೆಯಲ್ಲಿ ಆಸಕ್ತಿ ಏನೂ ಇಲ್ಲ ಫ್ರೆಂಡ್ಸ್. ಅವರು ಹೇಳೋ ಪ್ರಕಾರ ಮದುವೆಯಾಗಲು ನನಗೆ ಯಾರ ಒತ್ತಾಯವೂ ಇಲ್ಲ ಅಂತ ಹೇಳಿದ್ದಾರೆ. ಮದುವೆ ಆಗೋಕ್ಕೆ ವಯಸ್ಸಾಗಬೇಕು ಅಂತೇನೂ ಇಲ್ಲ. ಮದುವೆ ಬಗ್ಗೆ ಆಲೋಚನೆ ಇಲ್ಲ, ಖುಷಿಯಾಗಿದ್ದೇನೆ. ನನ್ನೆರಡು ಸಾಕು ನಾಯಿಗಳೇ ಸಾಕು, ಕೈ ತುಂಬ ಕೆಲಸಗಳಿವೆ, ಫ್ರೆಂಡ್ಸ್ ಇದ್ದಾರೆ. ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ, ತುಂಬಬೇಕು ಅಂತ ನನಗನ್ನಿಸಿಲ್ಲ. ವಯಸ್ಸಾದ ಮೇಲೆ ಅರ್ಥವಾಗುತ್ತೆ ಅಂತಲೂ ಕೆಲವರು ಹೇಳಿದ್ದಾರೆ. ಭಾವನಾತ್ಮಕವಾಗಿ ಆರ್ಥಿಕವಾಗಿ ನಾನು ಸೆಕ್ಯೂರ್ ಆಗಿದ್ದೇನೆ. ಮನೆಯಲ್ಲಿ ಒಬ್ಬರು ಗಂಡಸು ಇರಬೇಕು ಅನ್ನೋದೆಲ್ಲ ಈಗಿಲ್ಲ. ಹಾಗೂ ಯಾರಾದರೂ ನನಗೆ ಇಷ್ಟವಾದರೆ ಮುಂದೆ ನೋಡೋಣ ಅಂತ ತಮ್ಮ ಮದುವೆಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೂ ಇವರು ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಮತ್ತೆ ಕಾಲಿಡುತ್ತಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ. ಇನ್ನೂ ಇದೇ ಥರ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ.